ಸೊ ಹಿಂದೆ ಹಾಕೋ ಕರೆಕ್ಟಾಗಿರುತ್ತೆ ಅವಾಗ ಎಲ್ಲ ಕಡೆ ಅದ್ಭುತವಾಗಿ ಇರುವಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವು ಲಾಸ್ಟ್ ಟೈಮ್ ಹೇಳಿದಂಗೆ ಆಲ್ ಓವರ್ ದ ಕಂಟ್ರಿ ಅರೌಂಡ್ 21 ಪ್ರೀಮಿಯರ್ ಶೋಸ್ ನಾವು ಅರೇಂಜ್ ಮಾಡಿದ್ವಿ ಕರ್ನಾಟಕ ಬಿಟ್ಟು. ಕರ್ನಾಟಕದಲ್ಲಿ ಇವತ್ತು ಆಕ್ಚುಲಿ ಪ್ರೀಮಿಯರ್ ಶೋ ಇದೆ. ಐ ಥಿಂಕ್ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು ಎಷ್ಟು 21 8-9 ಸ್ಕ್ರೀನಿಂಗ್ ಆಗಿದೆ ಬೇರೆ ಬೇರೆ ಕಡೆಯಲ್ಲಿ. ನೀವು ಐ ಥಿಂಕ್ ಒಂದಿ ಬರೀ ಲಕ್ನೋ ಅಮೃತಸರ್ ಮತ್ತೆ ಡೆಲ್ಲಿದ್ದು ಇನ್ನೂ ಕೆಲವೊಂದೆಲ್ಲ ವಿಡಿಯೋ ಬೈಟ್ಸ್ ನೋಡಿರ್ತೀರಾ, ಬಟ್ ಅದರ್ವೈಸ್ ಇನ್ನೂ ಜಾಸ್ತಿ ವಿಡಿಯೋ ಬೈಟ್ಸ್ ಬಂದಿದೆ ನನಗೆ. ಆ್ಯಂಡ್ ಪ್ರತಿ ಆಲ್ಮೋಸ್ಟ್ ಎಲ್ಲ ಜಾಗದಲ್ಲೂ ಆಫ್ಟರ್ ದ ಫಿಲ್ಮ್ ದರ್ ಇಸ್ ಎ ಸ್ಟ್ಯಾಂಡಿಂಗ್ ಓವೇಷನ್ ವಿಚ್ ವಿ ಹ್ಯಾವ್ ಗಾಟ್ ಫಾರ್ ದ ಫಿಲ್ಮ್ ಆಲ್ಮೋಸ್ಟ್ ಎವ್ರಿ ಪ್ಲೇಸ್. ಆ್ಯಂಡ್ ಯುನಾನಿಮಸ್ಲಿ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಸಿನಿಮಾಗೆ. ಐ ಮೀನ್ ದಟ್ಸ್ ಎ ರೀಸನ್ ನಾವು ಆ ಪ್ರೀಮಿಯರ್ ಶೋ ಮಾಡೋಕ್ಕೆ ಕಾರಣನೂ ಅದೇ. ಐ ಥಿಂಕ್ ದಟ್ ಈಸ್ ಆರ್ ಬೆಸ್ಟ್ ಪಬ್ಲಿಸಿಟಿ ಅಂತ, ಬಿಕಾಸ್ ವಿ ಆಲ್ವೇಸ್ ಬಿಲೀವ್ ದ್ಯಾಟ್ ಯುನೋ ಕಿರಿಕ್ ಪಾರ್ಟಿ ಟೈಮಲ್ಲೂ ಅಷ್ಟೇ ಏನೋ ನಮ್ಮ ಕಂಟೆಂಟ್ ಮಾತಾಡಬೇಕು. ಐ ಥಿಂಕ್ ಕಂಟೆಂಟ್ ಚೆನ್ನಾಗಿದ್ರೆ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ. ದಟ್ ಈಸ್ ವಾಟ್ ವಿ ಬಿಲೀವ್. ಆ್ಯಂಡ್ ಇವತ್ತು ದೇಶಾದ್ಯಂತ ಅದು ಆ ಮಾತು ಆಕ್ಚುಲಿ ಸತ್ಯ ಆಗ್ತಾ ಇದೆ. ಬಿಕಾಸ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಕಾಂಟೆಂಟ್ ದಟ್ ಯುನೋ ಪೀಪಲ್ ಆರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ರೆಸ್ಪಾನ್ಸ್ ಟು ಅಸ್. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು 4 ದಿನದಲ್ಲಿ ಸಿನಿಮಾ ರಿಲೀಸು ಆಗುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಐ ಥಿಂಕ್ ಕಾರ್ತಿಕ್ ಬಂದರೆ ಅವರು ನಂಬರ್ ಆಫ್ ಥಿಯೇಟರ್ಸ್ ಅದೆಲ್ಲ ಅವ್ರು ಬಂದು ಮಾತಾಡ್ತಾರೆ. ಸೊ ಅವ್ರು ಬೈ ಚಾನ್ಸ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅವ್ರು ಬಂದಮೇಲೆ ಅಲ್ಲಿ ಹೋಗಿ ಮಾತಾಡೋಣ. ಬಟ್ ಅದರ್ವೈಸ್ ಐ ಜಸ್ಟ್ ನೋ ಪಾಸ್ ಆನ್ ಟು ದ ಮೈಕ್ ಟು ಎವರಿವನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಟ್ವೆಲ್ಸ್ ಆ್ಯಂಡ್ ಚಾರ್ಲಿ ಮೂವಿಯಲ್ಲಿ ಅದಕ್ಕನ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಇದು ಚಾರ್ಲಿ ಮತ್ತು ರಕ್ಷಿತ್ ಶೆಟ್ಟಿ ಸರ್ಗೆ ನೇಬರ್ ಆಗುವಂಥ ಒಂದು ಪಾತ್ರ. ಈ ಪಾತ್ರ ನಾನು ಚಾರ್ಲಿ ಜೊತೆಗೆ ಫುಲ್ ಎಂಜಾಯ್ ಮಾಡುವಂಥ ಪಾತ್ರ. ಸೊ ರಿಯಲ್ ಲೈಫಲ್ಲೂ ಕೂಡ ನನಗೆ ಪೆಟ್ಸ್ ಅಂದರೆ ಭಾಳ ಇಷ್ಟ. ಪೆಟ್ಸಲ್ಲಿ ಸ್ಪೆಷಲಿ ಡಾಗ್ಸ್. ಸೊ ನನಗೆ ಒಂದು ಡ್ರೀಮ್ ಇತ್ತು ಒಂದು ಡಾಗ್ ಜೊತೆ ಮಾಡಬೇಕು ಅಂತ. ಸೊ ಫುಲ್ಫಿಲ್ ಆಯಿತು. ಆಮೇಲೆ ಚಾರ್ಲಿ ಜೊತೆ ಫುಲ್ ಎಂಜಾಯ್ ಮಾಡಿದ್ದೀವಿ ನಾವು. ಚಾರ್ಲಿ ಅಂದರೆ ಈ ಸೆಟ್ ನಾನು ಮೂವೀಸ್ ಮಾಡಿದಲ್ಲಿ ನನಗೆ ಭಾಳ ಎಂಜಾಯ್ ಮಾಡಿದ್ದು ಅಂದರೆ 777 ಚಾರ್ಲಿ. ಸೊ ಫುಲ್ ಫ್ರೀ ಆಗಿ ಚಾರ್ಲಿ ಜೊತೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಭಾಳ ಎಂಜಾಯ್ ಮಾಡಿದ್ದೀವಿ. ಸೊ ರಕ್ಷಿತ್ ಶೆಟ್ಟಿ ಸರ್ ಜೊತೆ ಫುಲ್ ಎಂಜಾಯ್ ಮಾಡಿದ್ದೀವಿ. ನಾವು ರಕ್ಷಿತ್ ಶೆಟ್ಟಿ ಸರ್ ಎಲ್ಲ ಫುಲ್ ಆಟ ಆಡ್ತಾನೆ ಅಂತ ಫುಲ್ ಎಂಜಾಯ್ ಮಾಡಿದ್ದೀವಿ. ಸೊ ಐ ಲವ್ ದಿಸ್. ಉಲ್ಲಾಸ್ ಅವರು ನಮ್ಮ ಪ್ರೊಡಕ್ಷನ್ ಡಿಸೈನರ್. ಸೊ ಅವ್ರು ಮಾತಾಡ್ತಾರೆ ಅಂದ್ರೆ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ತುಂಬ ಕಷ್ಟ, ಅರವಿಂದ್ ಅವ್ರಿಗೆ ಕೊಡ್ತೀನಿ. ಓಕೆ, ಅರವಿಂದ್ ಡಿಒಪಿ ಅರವಿಂದ್ ಕಶ್ಯಪ್. ನಾನು ಆಕ್ಚುಲಿ ಈ ಮೂವಿ ತುಂಬ ಚಿಕ್ಕದಾದಾಗ ಇನಿಷಿಯಲಿ ನಾನು ಈ ಮೂವಿಗೆ ಜಾಯ್ನ್ ಆಗಿದ್ದು ಕಿರಣ್ ರಾಜ್ ಜೊತೆ. ಬಟ್ ಈ ಮೂವಿ ಏನೇನೋ ಚೇಂಜಸ್ ಆಗಿ ದೊಡ್ಡ ಫಿಲಮ್ ಆಗಿ ರಕ್ಷಿತ್ ಅಂತ ಸ್ಟಾರ್ ಆನ್ ಬೋರ್ಡ್ ಬಂದ್ಮೇಲೂ ನನ್ನ ನಂಬಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಟು ಪರಮ್ಮ ಆ್ಯಂಡ್ ಕಿರಣ್ ರಾಜ್. ನನಗೆ ಒಂದು ಟೈಮಲ್ಲಿ ಡೌಟ್ ಇತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋಕೆ ಆಗತ್ತಾ ಅಂತ. ಬಟ್ ಆಗಿದೆ ಅನಿಸಿದೆ. ಹೋಪ್ ನಿಮ್ಗೆಲ್ಲ ಗೊತ್ತಾಗತ್ತೆ ಇಫ್ ಇಟ್ಸ್ ವರ್ಕಿಂಗ್. ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಪ್ರಾಜೆಕ್ಟ್ಸ್ ಫಾರ್ ಮೀ. ಥ್ಯಾಂಕ್ ಯು.